ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ರ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಮಕ್ಕಳಿಗೆ ದುಡ್ಡಿನ ಬಗ್ಗೆ ಯಾಕೆ ಕಲ್ಪನೆ ಇರೋದಿಲ್ಲ ಅಂದರೆ, ಶಾಲೆಯಲ್ಲಿ ಮಕ್ಕಳಿಗೆ ದುಡ್ಡಿನ ಬಗ್ಗೆ ಜ್ಞಾನ ಕೊಡೋದಿಲ್ಲ. ಇತಿಹಾಸ ಹೇಳ್ಕೊಡ್ತೀವಿ, ವಿಜ್ಞಾನ ಹೇಳ್ಕೊಡ್ತೀವಿ, ಗಣಿತ ಹೇಳ್ಕೊಡ್ತೀವಿ, ಬೇರೆ ಮಾರಲ್ ಎಜುಕೇಷನ್ ಹೇಳ್ಕೊಡ್ತೀವಿ, ಆದರೆ ದುಡ್ಡಿನ ಬಗ್ಗೆ ಪರಿಕಲ್ಪನೆಯನ್ನು ಯಾವ ಶಾಲೆಯೂ ಹೇಳಿಕೊಡೋದಿಲ್ಲ. ಯಾವ ವಿಷಯ ಭಾಳ ಮುಖ್ಯವೋ, ಯಾವುದು ನಮ್ಮ ಬದುಕನ್ನು ಮುಂದೆ ತೆಗೆದುಕೊಂಡು ಹೋಗುತ್ತದೋ ಆ ವಿಚಾರದ ಬಗ್ಗೆ ನಮಗೆ ಗಮನ ಇಲ್ಲ. ಉಳಿದ ಎಲ್ಲ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಡ್ತೀವಿ. ಮಕ್ಕಳಿಗೆ ದುಡ್ಡಿನ ಬಗ್ಗೆ ಯಾಕೆ ಕಳಕಳಿ ಇಲ್ಲ, ಮಕ್ಕಳು ದುಡ್ಡಿನ ಬಗ್ಗೆ ಯಾಕೆ ಗೌರವ ಇಲ್ಲ ಅಂದರೆ, ದುಡ್ಡಿನ ಮಹತ್ವ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಯಾವ ಬಾಲ್ಯಾವಸ್ಥೆಯಲ್ಲಿ ಮಗು ದುಡ್ಡಿನ ಬಗ್ಗೆ ತಿಳಿದುಕೊಳ್ಳಬೇಕೋ ಆ ಅವಸ್ಥೆಯಲ್ಲಿ ದುಡ್ಡಿನ ಬಗ್ಗೆ ತಿಳ್ಕೊಳ್ಳದೇ ಇರೋದರಿಂದ, ಹಾಗೂ ಆ ಮಕ್ಕಳಿಗೆ ನಾವು ದುಡ್ಡನ್ನು ಖರ್ಚು ಮಾಡಲಿಕ್ಕೋಸ್ಕರ ಪ್ರಚೋದಿಸ್ತಾ ಇರೋದರಿಂದ ಮಗು ದುಡ್ಡನ್ನು ಬಹಳ ಹಗುರವಾಗಿ ಪರಿಗಣಿಸುತ್ತೆ. ಅದು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗೋಣ ಅಂತ ಕೇಳುತ್ತೆ, ಹೊಸ ಬಟ್ಟೆ ನೋಡಿದ ತಕ್ಷಣ ಇದು ಬೇಕೇ ಬೇಕು ಅನ್ನತ್ತೆ. ಯಾಕೆ ಈ ಸಮಸ್ಯೆ ಉದ್ಭವಿಸುತ್ತೆ ಅಂದರೆ, ಯಾವುದನ್ನು ನಾವು ಸ್ಕೂಲ್ನಲ್ಲಿ ಕಲಿಸಿರಲ್ವೋ ಆ ವಿಚಾರವನ್ನು ಮನೆಯಲ್ಲಿ ಪಾಲಕರು ಹೇಳಬೇಕಾದ ಅಗತ್ಯ ಇರುತ್ತೆ. ಹಣದ ಮೌಲ್ಯ ಮತ್ತು ಅದರ ಬೆಲೆ ಯಾವಾಗ ಮಗುವಿಗೆ ಅರ್ಥ ಆಗತ್ತೆ ಆವಾಗ ಮಗು ಹಣವನ್ನು ಗೌರವಿಸಲಿಕ್ಕೆ ಶುರು ಮಾಡುತ್ತೆ. ಆ ನಿಟ್ಟಿನಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಗು ಚಿಕ್ಕದಿದ್ದಾಗಲೇ ಹಣದ ಮೌಲ್ಯವನ್ನು ಮಗುವಿಗೆ ತಿಳಿಸುವ ಮೂಲಕ ಆತ ಆರೋಗ್ಯವಂತವಾಗಿ ಮಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಆತ ಮುಂದೆ ಶ್ರೀಮಂತನಾಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.